ಜನ ಅನ್ನೋದು ಅವ್ರ ಅಗೇನ್ಸ್ಟ್ ಇಟ್ ಅವ್ರ ಅಂತಾರೆ ಕಟ್ಟಿದ್ದು ನಮ್ ದುಡ್ಡು ಹೊಡಿಯೋದು ನಮ್ ದುಡ್ಡು ಮತ್ತೆ ಕಟ್ಟ ನಮ್ ದುಡ್ಡು ನಾವು ಕಟ್ಟೋ ಟ್ಯಾಕ್ಸ್ ಇದಕ್ಕೋಸ್ಕರ ಕಟ್ತಾ ಇದೀವ ನಾವು ಕಟ್ಟೋ ಟ್ಯಾಕ್ಸ್ ನಮ್ಮ ಮಕ್ಕಳಿಗೋಸ್ಕರ ರೋಡ್ಸ್ಗೋಸ್ಕರ ಹೆಲ್ತ್ಗೋಸ್ಕರ ಕೆಆರ್ ಆಸ್ಪತ್ರೆ ಬಿಟ್ರೆ ಮೈಸೂರು ಡಿಸ್ಟ್ರಿಕ್ಟ್ ಅಲ್ಲಿ ಯಾವ ಆಸ್ಪತ್ರೆ ಇದೆ ಹೇಳಿ ಈಗ ಆ ಕೆಆರ್ ಆಸ್ಪತ್ರೆಯಲ್ಲೂ ಅಂತ ಫೆಸಿಲಿಟಿ ಸಿಂಗ್ ರಾಜ ಕ್ಷೇತ್ರ ಎಂಎಲ್ಎ ಏನಿದ್ದಾರೆ ತನ್ವೀರ್ ಸೇಠ್ ಸರ್ ಮನೆ ಹೇಳಿದ್ರೆ 100 ಅಡಿ ಎತ್ತರದೊಂದು ಟಿಪ್ಪು ಸುಲ್ತಾನ್ ಅವರದು ಸ್ಟ್ಯಾಚು ಮಾಡ್ತಾರಂತ ವರ್ಷ ರೋಡ್ಸ್ ಇದ್ದಿಲ್ಲ ಎನ್ಆರ್ಎಲ್ ಸರಿಗೆ ರೋಡ್ಸ್ ಇಲ್ಲ ಈಗ ಎಲೆಕ್ಷನ್ ಹತ್ರ ಬಂದಾಗೆ ಒಂದೊಂದು ರೋಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ 4 ವರ್ಷ ಜನ ಎಷ್ಟು ಗುಂಡಿಗೆ ಬಿದ್ದು ಇವಾಗ ಎಷ್ಟು ಜನ ಸಾಯ್ತಾ ಇದ್ದಾರೆ ಅದರ ಲೆಕ್ಕಾಚಾರ ಯಾರು ಕೊಡ್ತಾರೆ ಒಳ್ಳೆ ಗರ್ಲ್ಸ್ ಸ್ಕೂಲ್ ಇಲ್ಲ ಇಲ್ಲ ಒಂದು ಒಳ್ಳೆ ಇಂಗ್ಲಿಷ್ ಗವರ್ನಮೆಂಟ್ ಸ್ಕೂಲ್ಸ್ ಇಲ್ಲ ಸೋ ಇದೆಲ್ಲ ಮಾಡಿದ್ಬಿಟ್ಟು ಈ ಸ್ಟ್ಯಾಚು ಬಗ್ಗೆ ತಗೊಂಡು ಇದು ಮಾಡ್ತಾರೆ ನಾವು ಬಂದು ಒಂದು ಪಾರ್ಟಿ ಒಂದು ಶುರು ಮಾಡ್ರೆ ಹಿಂದೆಲ್ಲ ಎರಡು ಪಾರ್ಟಿನೂ ಮಾಡ್ತವೆ ಇಟ್ ಇಸ್ ನಥಿಂಗ್ ಬಟ್ ಈ ಜೆಸಿಬಿ ಪಾರ್ಟೀಸ್ ಏನಿದ್ದಾರೆ ಇವರು ಡೆವಲಪ್ಮೆಂಟ್ ಬಿಟ್ಟು ಇನ್ನೆಲ್ಲ ಮಾಡೋಕ್ಕೂ ಇಂಟ್ರೆಸ್ಟ್ ಇದೆ ಅವ್ರಿಗೆ ಯಾಕಂದ್ರೆ ಇಸ್ಲಾಂ ಅಲ್ಲಿ ಐಡಲ್ ವರ್ಷಿಪ್ಗೆ ಜಾಗ ಇಲ್ಲ ಅಂತ ಹೇಳ್ತಾರೆ ಸೊ ಅವಾಗ ಅಂತದ್ರಲ್ಲಿ ಆ ಎಷ್ಟೇ ದುಡ್ಡಾಗಲಿ 1 ರೂಪಾಯಿ ಆಗಲಿ 100 ಕೋಟಿ ಆಗಲಿ ಅದು ಜನಕ್ಕೋಸ್ಕರ ಉಪಯೋಗಿಸಿ ಯಾಕೆ ನೀವು ಆ ಸ್ಟ್ಯಾಚು ಮಾಡಿಬಿಟ್ರೆ ಇಲ್ಲ ಸ್ಟ್ಯಾಚು ಮಾಡಿದ್ರೆ ಟಿಪ್ಪು ಸುಲ್ತಾನ್ ಅವರ ಯಶಸ್ಸು ಜಾಸ್ತಿ ಆಗುತ್ತೆ ಮಾಡಿಲ್ಲ ಅಂದ್ರೆ ಕಡಿಮೆ ಆಗುತ್ತಾ ಅವ್ರ ಯಶಸ್ಸು ಯಾವಾಗಲೂ ಅವ್ರ ಅಮರರು ಅವ್ರು ಏನು ಮಾಡಿದ ಕೆಲಸ ಇದೆ ನಮ್ಮೆಲ್ಲರ ಮನಸ್ಸಲ್ಲೂ ಇದೆ ನಮ್ಮೆಲ್ಲರಿಗೂ ಹಿಸ್ಟ್ರಿಯಲ್ಲಿ ಇದೆ ನೋಡಿ ಒಂದೇ ಪಾರ್ಟಿಯವರು ಅವರು ಒಬ್ಬರು ಎಂ ಎಲ್ ಎ ಇದ್ದಾರೆ ಒಬ್ಬರು ಎಂ ಪಿ ಇದ್ದಾರೆ ನಾವು ಹೇಳೋದು ಇದು ಇಂಡಿವಿಜುವಲ್ ಮೈಂಡ್ ಸೆಟ್ ಇರುತ್ತೆ ಕೆಲವೊಬ್ರಿಗೆ ಏನಿರುತ್ತೆ ಎಲ್ಲ ಪಾರ್ಟಿ ಎಲ್ಲ ಜನಾಂಗಕ್ಕೆ ತಗೊಂಡು ಒಟ್ಟಿಗೆ ಹೋಗೋಣ ಅಂತ ಇದ್ದಿ ಅವ್ರು ಮೇ ಬಿ ಆ ತರ ಆ ರೀತಿಗೋಸ್ಕರ ಆ ಡೂಮ್ ಮಾಡಿ ಮಾಡಿರೋದು ನಮ್ಮ ಗೋಲ್ ಗುಮ್ಮಜ್ ಏನು ಬಿಜಾಪುರಲ್ಲಿದೆ ದಟ್ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಡೂಮ್ ಇನ್ ದ ವರ್ಲ್ಡ್ ಏನು ಅದಕ್ಕೆ ಹೋಗಿ ಹೊಡೆದಾಕ್ತೀವ ನಾವು ಸೇಂಟ್ ಪೀಟರ್ಸ್ ಚರ್ಚ್ ಏನಿದೆ ದಟ್ ಈಸ್ ದ ಲಾರ್ಜೆಸ್ಟ್ ಡೂಮ್ ಇನ್ ದ ವರ್ಲ್ಡ್ ಅದಕ್ಕೆ ಹೊಡೆದಾಕ್ತೀರಾ ಸೊ ಈ ತಾಜ್ ಮಹಲ್ ಇದೆ ಇದೆಲ್ಲ ಕಲ್ಚರಲ್ ಹೆರಿಟೇಜ್ ಏನು ಎಲ್ಲದನ್ನು ಹೊಡೆದಾಕೊಂಡು ಹೋಗೋಕ್ಕಾಗುತ್ತಾ ಚುನಾವಣೆ ಗಿಮಿಕ್ಸ್ ಅಷ್ಟೇ ಇದು ಏನಂದ್ರೆ ಎಲ್ಲ ಶಾಂತಿಯಾಗಿ ನಡೀತಾ ಇದೆ ಇವ್ರಗಳು ನೋಡೋಕೆ ಆಗ್ತಾ ಇಲ್ಲ ಆಮೇಲೆ ಪೊಲಿಟಿಕಲ್ ವೋಟ್ ಬ್ಯಾಂಕು ಇವ್ರು ಯಾವುದೇ ಜೆ ಸಿ ಬಿ 3 ಪಾರ್ಟಿಗೂ ನಾವು ಚಾಲೆಂಜ್ ಮಾಡ್ತೀವಿ ಬಂದು ಕೂತ್ಕೊಳ್ಳಿ ಡಿಸ್ಕಷನ್ಗೆ ನೀವು ಯಾವ ಡೆವಲಪ್ಮೆಂಟ್ ಮಾಡಿದ್ರೆ ತೋರಿಸಿ ನೀವು ಇಷ್ಟು ವರ್ಷ ಪವರಲ್ಲಿ ಇದ್ದೀರಲ್ಲ ನೀವು ನಾವು ಇವತ್ತು ಇಲ್ಲಿ ಬಂದಿರೋ ಮುಖ್ಯ ಉದ್ದೇಶ ಏನಂದ್ರೆ ಇವಾಗ ಈ ಬಸ್ ಶೆಲ್ಟರ್ ವಿಷಯ ಏನಿದೆ ಆಮೇಲೆ ನಾಟಕ ಆಮೇಲೆ ಬುಕ್ ರಿಲೀಸ್ ಏನಿದೆ ಇದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀವಿ ಇವಾಗ ಅನೇಕ ಕಷ್ಟಗಳಿದೆ ನಮ್ಮ ಸೊಸೈಟಿಯಲ್ಲಿ ಆಮೇಲೆ ತುಂಬಾ ಕೆಲಸಗಳು ಆಗದಿದ್ದಾವೆ ಡೆವಲಪ್ಮೆಂಟ್ ಕೆಲಸ ಆಮೇಲೆ ಸ್ಕೂಲ್ಸ್ ಹಾಸ್ಪಿಟಲ್ಸ್ ಇದ್ರ ಬಗ್ಗೆ ನಾವು ಮಾತಾಡೋದು ಬೆಟರ್ ಅನ್ಸುತ್ತೆ ನಮಗೆ ಆಸ್ ಅ ಪಾರ್ಟಿ ನಮ್ಮ ಸ್ಟ್ಯಾಂಡ್ ಏನಂದ್ರೆ ಈ ಬಸ್ ಶೆಲ್ಟರ್ ವಿಷಯ ಏನೂ ಇಲ್ಲ ಅದು ಯಾಕೆ ಇಷ್ಟು ದೊಡ್ಡ ಹೈಪ್ ಮಾಡ್ತಾ ಇದ್ರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಎಂ ಪಿ ಅವ್ರ ಎಲೆಕ್ಟೆಡ್ ಎಂ ಪಿ ಆಗಿ ಮೈಸೂರು ಕೊಡಗು ರೀಜನ್ಗೆ ಏನ್ ಬೇಕು ಡೆವಲಪ್ಮೆಂಟ್ ಕೆಲಸ ಅದು ಮಾತಾಡ್ಲಿ ಅವ್ರಿಗೆ ನಿಜವಾಗ್ಲೂ ಡಿಸ್ಕಷನ್ ಬಂದು ಪಬ್ಲಿಕ್ ಜೊತೆ ಮಾತಾಡದಿದ್ರೆ ಅವ್ರು ತೋರಿಸ್ಲಿ ಇಷ್ಟು ವರ್ಷ ಯಾವ ಯಾವ ಸ್ಕೂಲ್ಸ್ ಮಾಡಿದ್ದಾರೆ ಯಾವ ಹಾಸ್ಪಿಟಲ್ಸ್ ಮಾಡ್ಕೊಟ್ಟಿದ್ದಾರೆ ಯಾವ ಸೌಲಭ್ಯಗಳು ನಮ್ಗೆಲ್ಲ ಕೊಟ್ಟಿದ್ದಾರೆ ಈಗ ಅನೇಕ ಇದಿದೆ ಪ್ರಾಬ್ಲಮ್ ಸೊಸೈಟಿಯಲ್ಲಿ ಅನ್ಎಂಪ್ಲಾಯ್ಮೆಂಟ್ ಚೈಲ್ಡ್ ಲೇಬರ್ ಆಗ್ಲಿ ವುಮೆನ್ ಸೇಫ್ಟಿ ಇಂಥ ಈ ವಿಷಯಗಳಿಗೆ ಯಾಕೆ ಸ್ಟ್ರೆಸ್ ಮಾಡಿದೆ ಇದು ಕಮ್ಯೂನಲ್ ಡಿಸ್ಟರ್ಬೆನ್ಸ್ ಎಲ್ಲಾಗುತ್ತೆ ಅಂತ ವಿಷಯಗಳಿಗೆ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಈಗ ನೀವು ಅಲ್ಲಿ ಹೋಗಿ ಜನರಲ್ ಪಬ್ಲಿಕ್ಗೂ ನೀವು ಕೇಳಿದ್ದೀರಾ ಮೊನ್ನೆ ನಿಮ್ಮ ಮಾಧ್ಯಮದಲ್ಲಿ ನೋಡಿದೀವಿ ಜನ ಅನ್ನೋದು ಅವ್ರ ಅಗೇನ್ಸ್ಟ್ ಇಟ್ ಅವ್ರಂತಾರೆ ಕಟ್ಟಿದ್ದು ನಮ್ ದುಡ್ಡು ಹೊಡಿಯೋದು ನಮ್ ದುಡ್ಡು ಮತ್ತೆ ಕಟ್ಟ ನಮ್ ದುಡ್ಡು ನಾವು ಕಟ್ಟೋ ಟ್ಯಾಕ್ಸ್ ಇದಕ್ಕೋಸ್ಕರ ಕಟ್ತಾ ಇದೀವ ನಾವು ಕಟ್ಟ ಟ್ಯಾಕ್ಸ್ ನಮ್ಮ ಮಕ್ಕಳಿಗೋಸ್ಕರ ರೋಡ್ಸ್ಗೋಸ್ಕರ ಹೆಲ್ತ್ಗೋಸ್ಕರ ಒಂದು ಕೆ ಆರ್ ಆಸ್ಪತ್ರೆ ಬಿಟ್ರೆ ಮೈಸೂರು ಡಿಸ್ಟ್ರಿಕ್ಟ್ ಅಲ್ಲಿ ಯಾವ ಆಸ್ಪತ್ರೆ ಇದೆ ಹೇಳಿ ಈಗ ಆ ಕೆ ಆರ್ ಆಸ್ಪತ್ರೆಯಲ್ಲೂ ಅಂತ ಫೆಸಿಲಿಟೀಸ್ ಇಲ್ಲ ಅದೇ ಇವಾಗ ನಮ್ಮ ಗವರ್ಮೆಂಟ್ ಡೆಲ್ಲಿ ಮಾಡ್ಯೂಲ್ ಅಲ್ಲಿ ಏನಿದೆ ಹೇಳಿ ಇದೇ ಟ್ಯಾಕ್ಸ್ ಅಲ್ಲಿನ ಜನನು ಟ್ಯಾಕ್ಸ್ ಕಟ್ತಾರೆ ನಾವು ಟ್ಯಾಕ್ಸ್ ಕಟ್ತೀವಿ ನಮ್ಗೆ ಯಾವ್ದು ಇಲ್ಲಿ ಏನೋ ಇಲ್ಲಿ ಬಿಟ್ಟಿದೀವ ನಾವ್ ಹೇಳಿ ಆ ಕೆಲಸಗಳು ಇವ್ರು ಮಾಡದ್ ಬಿಟ್ಟು ಇವ್ರು ಯಾಕೆ ಈ ಕೆಲಸಗಳಲ್ಲಿ ಜನಕ್ಕೆ ತೊಡಗಿಸ್ತಾ ಇದಾರೆ ಎಸ್ಪೆಷಲಿ ಯೂತ್ ಏನಿದ್ದಾರೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಿ ಯೂತ್ಲ್ಲಿ ಒಂದು ಕಮ್ಯುನಲ್ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ ಅಂತದ್ರಲ್ಲಿ ನಾವು ನಮ್ ಜನ ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದಾಗಿ ನಾವು ಬದುಕ್ತಾ ಇದೀವಿ ಇಂತ ಇವ್ರಿಗೆ ಯಾರಿಗೂ ನೋಡಕ್ ಆಗ್ತಾ ಇಲ್ಲ ಅಂತದ್ ಮಾತಾಡ್ಲೇಬೇಕಾದ್ರೆ ಡೆವಲಪ್ಮೆಂಟ್ ವಿಷಯ ಮಾತಾಡ್ಲಿ ಎರಡನೇದೇನಂದ್ರೆ ಈಗ ನಮ್ಮ ನರಸಿಂಹರಾಜ ಕ್ಷೇತ್ರ ಎಂಎಲ್ಎ ಏನಿದ್ದಾರೆ ತನ್ವೀರ್ ಸೇಠ್ ಸರ್ ಮೊನ್ನೆ ಹೇಳಿದ್ರೆ 100 ಅಡಿ ಎತ್ತರದೊಂದು ಟಿಪ್ಪು ಸುಲ್ತಾನ್ ಅವ್ರದ್ದು ಸ್ಟ್ಯಾಚು ಮಾಡ್ತೀವಂತ ನಾವೇನಂತೀವಿ ಹಿಸ್ಟ್ರಿ ಅದು ಟಿಪ್ಪು ಸುಲ್ತಾನ್ ಅವ್ರು ಏನ್ ಮಾಡಿದ್ದಾರೆ ದೇಶಕ್ಕೋಸ್ಕರ ಏನ್ ಹೋರಾಟ ಮಾಡಿದ್ದಾರೆ ಅದು ನಾವಾಗ್ಲಿ ನೀವಾಗ್ಲಿ ಇನ್ನೊಬ್ರು ಯಾರು ಬದಲಾಯಿಸಕ್ ಸಾಧ್ಯವಿಲ್ಲ ಆ ವಿಷಯಕ್ಕೆ ತಗೊಂಡು ಅನ್ನೆಸೆಸರಿ ಯಾಕೆ ಪೊಲಿಟಿಸೈಸ್ ಮಾಡಬೇಕು ಅಂತ ನಮ್ಮ ಪ್ರಶ್ನೆ ಅದೇ ದುಡ್ಡು ನೀವು ಎಲ್ಲಿಂದ ಫಂಡ್ಸ್ ರೇಸ್ ಮಾಡ್ತಾ ಇದೀರಾ ನಿಮ್ಮ ಕೈಯಿಂದ ಹಾಕ್ತಾ ಇದೀರಾ ಆ ದುಡ್ಡು ಜನಕ್ಕೋಸ್ಕರ ಉಪಯೋಗಿಸಿ ಈಗ ರೋಡ್ಸ್ ಇವಾಗ 4 ವರ್ಷ ರೋಡ್ಸ್ ಇದ್ದಿಲ್ಲ ಎನ್ಆರ್ಎಲ್ ಸರಿಗೆ ರೋಡ್ಸ್ ಇಲ್ಲ ಈಗ ಎಲೆಕ್ಷನ್ ಹತ್ರ ಬಂದಾಗೆ ಒಂದೊಂದು ರೋಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ 4 ವರ್ಷ ಜನ ಎಷ್ಟು ಗುಂಡಿಗೆ ಬಿದ್ದು ಇವಾಗ ಎಷ್ಟು ಜನ ಸಾಯ್ತಾ ಇದಾರೆ ಅದ್ರ ಲೆಕ್ಕಾಚಾರ ಯಾರು ಕೊಡ್ತಾರೆ ಆಮೇಲೆ ಒಂದು ಹೆರಿಗೆ ಆಸ್ಪತ್ರೆ ಸರಿಗಿಲ್ಲ ನಮ್ಮ ಎನ್ಆರ್ ಅಲ್ಲಿ ಲೇಡೀಸ್ಗೆ ಫೆಸಿಲಿಟಿ ಒಂದು ಏನು ಸೇಫ್ಟಿ ಇಲ್ಲ ಆಮೇಲೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಕೆಲಸಕ್ಕೆ ಕಳಿಸ್ತಾರೆ ಆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಒಳ್ಳೆ ಗರ್ಲ್ಸ್ ಸ್ಕೂಲ್ ಇಲ್ಲ ಇಲ್ಲ ಒಂದು ಒಳ್ಳೆ ಇಂಗ್ಲಿಷ್ ಗವರ್ಮೆಂಟ್ ಸ್ಕೂಲ್ಸ್ ಇಲ್ಲ
ಸೊ ಇದೆಲ್ಲ ಮಾಡಿದ್ ಬಿಟ್ಟು ಈ ಸ್ಟ್ಯಾಚು ಬಗ್ಗೆ ತಗೊಂಡು ಇದು ಮಾಡ್ತಾ ಇದ್ರೆ ಆಮೇಲೆ ಇನ್ನೊಂದು ಪಾರ್ಟಿ ಬರ್ತಾರೆ ಮಧ್ಯದಲ್ಲಿ ಅವ್ರು ಬಂದು ಏನಂತಾರೆ ನಾವು ಒಂದು ಯೂನಿವರ್ಸಿಟಿ ಮಾಡ್ತೀವಿ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಇದು ಇಷ್ಟು ವರ್ಷ ನೆನಪು ಬಂದ್ರೆ ಇವ್ರು ಯಾರಿಗೂ ಬಂದಿಲ್ಲ ಈಗ ಸಡನ್ ಆಗಿ ಬಂದು ಒಂದು ಪಾರ್ಟಿ ಒಂದು ಶುರು ಮಾಡಿದ್ರೆ ಹಿಂದೆಲ್ಲ ಎರಡು ಪಾರ್ಟಿನೂ ಮಾಡ್ತವೆ ಇಟ್ ಈಸ್ ನಥಿಂಗ್ ಬಟ್ ಈ ಜೆ ಸಿ ಬಿ ಪಾರ್ಟೀಸ್ ಏನಿದ್ದಾರೆ ಇವರು ಡೆವಲಪ್ಮೆಂಟ್ ಬಿಟ್ಟು ಇದೆಲ್ಲ ಮಾಡೋಕ್ಕೂ ಇಂಟ್ರೆಸ್ಟ್ ಇದೆ ಅವ್ರಿಗೆ ನಿಮ್ಮಲ್ಲಿ ಏನು ರಿಕ್ವೆಸ್ಟ್ ಮಾಡ್ತೀವಿ ಇವ್ರು ಯಾವುದೇ ಇವ್ರು ಏನು ಎತ್ಕೊಡ್ತಾ ಇದಾರೆ ಅದಕ್ಕೆಲ್ಲ ನೀವು ಆಸ್ಪಂದನೆ ಕೊಡಬೇಡಿ ನೀವು ನಾವೆಲ್ಲ ಒಂದಾಗಿದ್ದೀವಿ ಶಾಂತಿಯುತವಾಗಿ ಒಂದೇ ನಾವು ಪಕ್ಕದಲ್ಲಿ ರಾಮ್ ರಹೀಮ್ ಆಗಿ ಒಂದೇ ಮನೆಯಲ್ಲಿ ಇವಾಗ ನಾವು ಹೇಳ್ತೀವಿ ದಿವಾಲಿಯಲ್ಲಿ ಅಲಿ ಇದೆ ರಂಜಾನ್ ಅಲ್ಲಿ ರಾಮ್ ಇದೆ ಅಂತ ಇದೇ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಯಾವತ್ತೂ ಬದುಕಿದೀವಿ ನಾವು ಇಂಡಿಯನ್ಸ್ ಎಲ್ಲ ಒಂದಾಗಿದ್ದೀವಿ ಇವ್ರ ಮಾತುಗಳಿಗೆ ದಯವಿಟ್ಟು ತಲೆ ಕೊಡಬೇಡಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಚೆನ್ನಾಗಿರೋಣ ಶಾಂತಿಯುತವಾಗಿ ಇರೋಣ ಮ್ಯಾಮ್ ನೀವು ಹೇಳ್ತಿರೋ ಪ್ರಕಾರ ಶಾಸಕರು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಕೂಡ ಒಂದು ಪೊಲಿಟಿಕಲ್ ಅಜೆಂಡಾ ತರ ಇದೆ ಅಂತ ಹೇಳ್ತಿದ್ದಾರೆ ಹೌದು ಡೆಫಿನೆಟ್ಲಿ ಯಾಕಂದ್ರೆ ಇಸ್ಲಾಂ ಅಲ್ಲಿ ಐಡಲ್ ವರ್ಷಿಪ್ಗೆ ಜಾಗ ಇಲ್ಲ ಅಂತ ಹೇಳ್ತಾರೆ ಸೊ ಅವಾಗ ಅಂತದ್ರಲ್ಲಿ ಆ ಎಷ್ಟೇ ದುಡ್ಡು ಆಗ್ಲಿ 1 ರೂಪಾಯಿ ಆಗ್ಲಿ 100 ಕೋಟಿ ಆಗ್ಲಿ ಆ ದುಡ್ಡು ಜನಕ್ಕೋಸ್ಕರ ಉಪಯೋಗಿಸಿ ಯಾಕೆ ನೀವು ಆ ಸ್ಟ್ಯಾಚು ಮಾಡಿಬಿಟ್ರೆ ಇಲ್ಲ ಸ್ಟ್ಯಾಚು ಮಾಡಿದ್ರೆ ಟಿಪ್ಪು ಸುಲ್ತಾನ್ ಅವ್ರ ಯಶಸ್ಸು ಜಾಸ್ತಿ ಆಗುತ್ತೆ ಮಾಡಿಲ್ಲ ಅಂದ್ರೆ ಕಡಿಮೆ ಆಗುತ್ತಾ ಅವ್ರ ಯಶಸ್ಸು ಯಾವಾಗ್ಲೂ ಅವ್ರ ಅಮರರು ಅವ್ರು ಏನ್ ಮಾಡಿದ ಕೆಲಸ ಇದೆ ನಮ್ಮೆಲ್ಲರ ಮನಸ್ಸಲ್ಲೂ ಇದೆ ನಮ್ಮೆಲ್ಲರಿಗೂ ಹಿಸ್ಟ್ರಿಯಲ್ಲಿ ಇದೆ ಅದು ಸೊ ದಯವಿಟ್ಟು ಇದಕ್ಕೆಲ್ಲ ನೀವು ತಲೆನೇ ಕೊಡಬೇಡಿ ಅಂತ ಜನಕ್ಕೆ ಹೇಳ್ಕೊಂತೀವಿ ಈಗ ನೋಡಿ ಒಂದೇ ಪಾರ್ಟಿಯವರು ಅವರು ಒಬ್ರು MLA ಇದ್ದಾರೆ ಒಬ್ರು MP ಇದ್ದಾರೆ ನಾವು ಹೇಳೋದು ಇದು ಇಂಡಿವಿಜುವಲ್ ಮೈಂಡ್ ಸೆಟ್ ಇರುತ್ತೆ ಕೆಲವೊಬ್ರಿಗೆ ಏನಿರುತ್ತೆ ಸಿ ಎಲ್ಲ ಎಲ್ಲ ಜನಾಂಗಕ್ಕೆ ತಗೊಂಡು ಒಟ್ಟಿಗೆ ಹೋಗೋಣ ಅಂತ ಇದ್ದಿ ಮೇ ಬಿ ಆ ತರ ಆ ರೀತಿಗೋಸ್ಕರ ಆ ಡೂಮ್ ಮಾಡಿ ಮಾಡಿರೋದು ಆಮೇಲೆ ಇಟ್ ಇಸ್ ಅ ಕಲ್ಚರಲ್ ಹೆರಿಟೇಜ್ ಅದು ಈಗ ನಮ್ಮ ಪ್ಯಾಲೇಸ್ ಆಗ್ಲಿ ಆಮೇಲೆ ಸುಮಾರು ಮಾನ್ಯುಮೆಂಟ್ಸ್ ಈ ತರನೇ ಇದೆ ಈಗ ಆ ತರ ಅನ್ಕೊಂಡು ಇವಾಗ ನಮ್ಮ ಗೋಲ್ ಗುಮ್ಮಜ್ ಏನ್ ಬಿಜಾಪುರಲ್ಲಿ ಇದೆ ದಟ್ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಡೂಮ್ ಇನ್ ದ ವರ್ಲ್ಡ್ ಏನ್ ಅದಕ್ಕೆ ಹೋಗಿ ಹೊಡೆದಾಕ್ತಿವ ನಾವು ಸೇಂಟ್ ಪೀಟರ್ಸ್ ಚರ್ಚ್ ಏನಿದೆ ದಟ್ ಈಸ್ ದ ಲಾರ್ಜೆಸ್ಟ್ ಡೂಮ್ ಇನ್ ದ ವರ್ಲ್ಡ್ ಅದಕ್ಕೆ ಹೊಡೆದಾಕ್ತೀರಾ ಸೊ ಈ ತಾಜ್ ಮಹಲ್ ಇದೆ ಇದೆಲ್ಲ ಕಲ್ಚರಲ್ ಹೆರಿಟೇಜ್ ಏನು ಎಲ್ಲದನ್ನು ಹೊಡೆದಾಕೊಂಡು ಹೋಗಬೇಕಾಗುತ್ತಾ ಆ ತರ ಎಲ್ಲ ಇಟ್ ನೋಡಿ ಇವಾಗ ನಾವು ಬರೀ ಡೂಮ್ ಯಾಕೆ ಇವಾಗ ಮಸ್ಜಿದ್ ಅಲ್ಲಿ ಮಿನಾರ್ಗಳು ಇರುತ್ತೆ ಮಿನಾರ್ ಇಸ್ ನಥಿಂಗ್ ಬಟ್ ನಮ್ಮ ಟೆಂಪಲ್ಸ್ ಏನು ಗೋಪುರ ಇರುತ್ತೆ ಅದೇ ತರನು ಕಾಣಿಸುತ್ತದು ಸೊ ಏನು ಅದಕ್ಕೋಸ್ಕರ ಅವ್ರು ಅದು ಹೊಡೆದಾಕ್ತಾರ ಇವಾಗ ಏನಿದೆ ಕಲ್ಚರಲ್ ಅದಕ್ಕೆ ಯಾಕೆ ಇವರೆಲ್ಲ ಅದಕ್ಕೆ ಅನ್ನೆಸೆಸರಿಲಿ ಹೈಕ್ ಮಾಡ್ತಾರೆ ಅಂತ ನಾವು ಹೇಳೋದು ಸೊ ಚುನಾವಣೆ ಮುಂದೆ ಬರೋ ತರ ಸ್ಟೇಟ್ಮೆಂಟ್ಸ್ ಕೊಟ್ಟು ಜನರಿಗೆ ಇದು ಮಾಡ್ತಿದ್ದಾರೆ ಚುನಾವಣೆ ಗಿಮಿಕ್ಸ್ ಅಷ್ಟೇ ಇದು ಏನಂದ್ರೆ ಎಲ್ಲ ಶಾಂತಿಯಾಗಿ ನಡೀತಾ ಇದೆ ಇವ್ರಗಳು ನೋಡಕ್ ಆಗ್ತಾ ಇಲ್ಲ ಆಮೇಲೆ ಪೊಲಿಟಿಕಲ್ ವೋಟ್ ಬ್ಯಾಂಕ್ ಇವ್ರು ಯಾವ್ದೇ JCB ಮೂರ್ ಪಾರ್ಟೀಸ್ಗೂ ನಾವು ಚಾಲೆಂಜ್ ಮಾಡ್ತೀವಿ ಬಂದು ಕೂತ್ಕೊಳ್ಳಿ ಡಿಸ್ಕಷನ್ಗೆ ನೀವು ಯಾವ ಡೆವಲಪ್ಮೆಂಟ್ ಮಾಡಿದೀರ ತೋರಿಸಿ ನೀವು ಇಷ್ಟು ವರ್ಷ ಪವರ್ ಅಲ್ಲಿ ಇದ್ದೀರಲ್ಲ ಈಗ ನಮ್ಮ ಪಾರ್ಟಿ ಏನಿದೆ ಡೆಲ್ಲಿಯಲ್ಲಿ ಈಗ ಪಂಜಾಬ್ ಅಲ್ಲಿ ಬಂದಿದೆ ಸೊ ನಾವೇನ್ 5-10 ವರ್ಷದಲ್ಲಿ ಮಾರ್ಕ್ ತೋರ್ಸಕಾಗಿದೆ ಇವ್ರು ಹಲವಾರು ವರ್ಷಗಳಿಂದ ಯಾಕೆ ಮಾಡಕ್ ಆಗಿಲ್ಲ ಇಲ್ಲ ನೀವು ಒಂದು ಅದೇ ಟ್ಯಾಕ್ಸ್ ದುಡ್ಡು ಅಲ್ಲೂ ಕಟ್ತೀವಿ ಇಲ್ಲೂ ಕಟ್ತೀವಿ ಜನ ಸೊ ಫೆಸಿಲಿಟಿ ಎಲ್ಲರಿಗೂ ಸಿಗ್ಬೇಕಲ್ಲ ಈಗ ಮೊನ್ನೆ ಒಬ್ರು ನಮ್ಮ ಆಫೀಸಿಗೆ ಬಂದಿದ್ರು ಒಂದು ಕೈ ಏನೋ ಕಟ್ ಆಗಿ ಪ್ರಾಬ್ಲಮ್ ಆಗಿದೆ ಅಂತ KR ಆಸ್ಪತ್ರೆಗೆ ಕಳ್ಸಿದ್ರೆ ಅವ್ರಂದ್ರೆ ಬೆಂಗಳೂರಿಗೆ ಹೋಗಿ ನಿಮಾನ್ಸ್ ಆಸ್ಪತ್ರೆ ಅಂತ ಈಗ ಆ ಕಟ್ಟಾಗಿರೋ ಕೈ ಕಟ್ಟಾಗಿರೋ ಮನುಷ್ಯ ಟ್ಯಾಕ್ಸ್ ಮೈಸೂರಲ್ಲಿ ಕಟ್ತಾನ ಬೆಂಗಳೂರಲ್ಲಿ ಕಟ್ತಾನ ಅವನ್ ಸೌಲಭ್ಯಗಳು ಇಲ್ಲಿ ಕೊಡ್ಬೇಕು ಇವರು ಅದು ಮಾತಾಡ್ಲಿ ಅದು ಬಿಟ್ಟು ಅಂತದ್ ಯಾವ್ದೇ ಒಂದು ಸಣ್ಣ ಸಣ್ಣ ಫೆಸಿಲಿಟೀಸ್ ಸರಿ ಇಲ್ಲ ನಾವು KR ಆಸ್ಪತ್ರೆಗೆ ಹೋಗಿ ನೋಡಿದ್ರೆ ಒಳಗಡೆ ಕಾಲಿಡಕ್ ನಮ್ಗೆ ಮನ್ಸಾಗಲ್ಲ ಜನ ನಮ್ಮ ಶಾಂತಿನಗರದಲ್ಲಿ ಹೆರಿಗೆ ಆಗ್ಬೇಕಂದ್ರೆ ಎಲ್ಲೋ ಪ್ರೈವೇಟೈಸೇಷನ್ ಹಾಸ್ಪಿಟಲ್ ಯಾ ಗವರ್ಮೆಂಟ್ ಹಾಸ್ಪಿಟಲ್ಸ್ ಕೊಡಿ ಹೆಂಗಸರ್ಗ್ ಬೇಡ ಡೆಲ್ಲಿಯಲ್ಲಿ ಮಹಿಳಾ ಮೊಹಲ್ಲಾ ಕ್ಲಿನಿಕ್ ಸ್ಪೆಷಲಿ ಮಹಿಳೆಯರಿಗೆ ಮಾಡಿದೀವಿ ಆ ತರ ಕೊಡಿ ಈಗ ನಮಗೆ ಸುಮಾರು ಹೊಟ್ಟೆ ನೋವು ಇರುತ್ತೆ ಇಂಥದೆಲ್ಲ ಪ್ರಾಬ್ಲಮ್ಸ್ ಅವಾಗ ಒಂದೊಂದು ಮಾತ್ರೆ ತಗೊಂಡ್ಬೇಕಂದ್ರು 10-20 ರೂಪಾಯಿ ಬೇಕು ಅದೆಲ್ಲ ಗೌರ್ಮೆಂಟ್ ಯಾಕೆ ಕೊಡಲ್ಲ ನಮ್ಮ ಟ್ಯಾಕ್ಸ್ ದುಡ್ಡು ಎಲ್ಲ ಹೋಗ್ತದೆ ನೀವು ಬನ್ನಿ ಅದಕ್ಕೆ ನಾವು ಓಪನ್ ಇನ್ವಿಟೇಷನ್ ಕೊಡ್ತೀವಿ ಬನ್ನಿ ನಮ್ಮ ಜೊತೆ ಕೂತ್ಕೊಂಡು ಮಾತಾಡಿ ನೀವು ಏನೇನು ಕೆಲಸ ಮಾಡಿದ್ದೀರಾ ತೋರಿಸಿ ಶಾಸಕರಾಗ್ಲಿ MP ಆಗ್ಲಿ ನೀವು ಮಾಡಿರೋ ಕೆಲಸಗಳು ತೋರಿಸಿ ಆಮೇಲೆ ಮಾತಾಡೋಣ ಸೊ ಅಭಿವೃದ್ಧಿ ಕೆಲಸ ಚರ್ಚೆ ಮಾಡೋಣ ಅಂತ ಹೌದು ಅಭಿವೃದ್ಧಿ ಕೆಲಸನೇ ಮಾಡ್ಬೇಕು ಅದು ಬಿಟ್ಟು ಇದು ಯಾವ್ದು ಅವಶ್ಯಕತೆ ಇಲ್ಲ ಅಂತಾನೆ ನಾವು ಹೇಳೋದು ನಾವು ವಿ ಆರ್ ಕಮಿಂಗ್ ಹಿಯರ್ ಟು ಮೇಕ್ ದ ಪಾಯಿಂಟ್ಸ್ ಕ್ಲಿಯರ್ ಸ್ಟ್ಯಾಂಡ್ ಆಫ್ ಆಮ್ ಆದ್ಮಿ ಪಾರ್ಟಿ ಕ್ಲಿಯರ್ ದಟ್ ವಿ ಆರ್ ಸೆಕ್ಯುಲರ್ ವಿ ಆರ್ ಪ್ರೋ ಡೆವಲಪ್ಮೆಂಟ್ ಅಂಡ್ ವಿ ಆರ್ ನಾಟ್ ಬಯಾಸ್ಡ್ ಅಗೇನ್ಸ್ಟ್ ಎನಿ ರಿಲಿಜನ್ ಐದರ್ ಫಾರ್ ಆರ್ ಅಗೇನೆಸ್ಟ್ ವಿ ಕೇರ್ ಫಾರ್ ದ ವೆಲ್ಫೇರ್ ಆಫ್ ದ ಪೀಪಲ್ ದ ನೀಡ್ ಆಫ್ ದ ಅವರ್ ಇಸ್ ಸ್ಕೂಲ್ಸ್ ಎಜುಕೇಶನ್ ಎಂಪ್ಲಾಯ್ಮೆಂಟ್ ಇನ್ಫ್ಲೇಷನ್ ಅಂಡ್ ಕಮ್ಯುನಲ್ ಹಾರ್ಮನಿ ಅನ್ಫಾರ್ಚುನೇಟ್ಲಿ ಅವರ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಆರ್ ಸ್ಪೆಂಡಿಂಗ್ ಮೋಸ್ಟ್ ಆಫ್ ದ ಟೈಮ್ ಆನ್ ಅ ಪೆಟಿ ಬಸ್ ಶೆಲ್ಟರ್ ವೆನ್ ಹಿ ಇಸ್ ಸಪೋಸ್ ಟು ರೆಪ್ರೆಸೆಂಟ್ 2 ಡಿಸ್ಟ್ರಿಕ್ಟ್ಸ್ ಫ್ರಮ್ ಲಾಸ್ಟ್ 10 ಇಯರ್ಸ್ ಐ ಡೋಂಟ್ ನೋ ವಾಟ್ ಇಸ್ ಗೋಯಿಂಗ್ ಆನ್ ಹಿಯರ್ ಅಂಡ್ ಈಸ್ ಇಟ್ ಎ ಪ್ರಿಯಾರಿಟಿ ಬಸ್ ಶೆಲ್ಟರ್ ಇಸ್ ಎ ಪ್ರಿಯಾರಿಟಿ ಡಿಸೈನ್ ಆಫ್ ಎ ಬಸ್ ಶೆಲ್ಟರ್ ಇಸ್ ಸೆಪರೇಟ್ ವೆನ್ ಒನ್ ಗವರ್ಮೆಂಟ್ ಏಜೆನ್ಸೀಸ್ ಅಪ್ರೂವ್ಸ್ ಅಂಡ್ ಎಕ್ಸಿಕ್ಯೂಟ್ಸ್ ದ ವರ್ಕ್ MP ಆಫ್ ದ ಸೇಮ್ ಡಿಸ್ಟ್ರಿಕ್ಟ್ ಆರ್ ಕಾನ್ಸ್ಟಿಟ್ಯೂಯೆನ್ಸಿ ರಾದರ್ ಫೈಂಡ್ಸ್ ಫಾಲ್ಟ್ ಇನ್ ಎವ್ರಿಥಿಂಗ್ I think, is it the need of the hour? And whose money is being spent here? It's taxpayers' money.
It's everybody's. You use public money to construct and you use public money to destroy. Is it what is the value of the political system you are representing? And it's very unfortunate, and we condemn it very from strong word that it is not a priority of a MP to talk on bus shelter issues. You have better things to do. Please concentrate on the issues like unemployment or the education or the inflation or just women's safety. Or see the condition of the schools and colleges in Mysore itself, where the boys are doing, what girls are doing. You had to think of those issues. I think it's moreover, all the planters in Coorg, they have a lot of issues. Their labor issues, their costing issues, their transporting issues. And that is the need of the hour. And they have a lot of harvesting problem. Being a planter, I'm from the planter family, I know what they are undergoing there. I think this is very unfortunate. You shouldn't... And the unfortunate thing is, one representative of the same party is for that person to be retained, and the MP of the same party said it has to be destroyed. And what people, we are thinking, people are watching like idiots. We are not stupid to take all your nonsense talk. I think we need some strict discipline among yourself before you come to public. I make your points clear among yourself, then you come to public. I think you are putting a wrong message to the youth. That and enjoy me. Politicians have become a laughing stock. Don't do that, please. Okay. So, Assalamu Alaikum, Namaste. My name is Mohammed Ismail. My Aam Aadmi Party District Youth President. So, now we are joined here. Tipu Sultan related issues. Now, political vote bank, the whole political parties Tipu Sultan ko mudda bana ke chala rahe hain. Isme सबसे ज्यादा मेजर रोल प्ले करने वाले हम यूथ ही होंगे, क्योंकि यूथ पावर क्या है उन लोग को मालूम है, पॉलिटिकल वाइज कैसा यूटिलाइज करना है वो लोग प्रॉपर प्लानिंग में चलते हैं। अभी कल संडे है और ये बुक रिलीज का जो भी ड्रामा ये प्ले किया जा रहा है, कल इसका प्ले का रिलीज होने वाला है, क्योंकि कल संडे है, यूथ सारे अवेलेबल होंगे बोल के भी दे आर प्रॉपरली प्लान्ड इट टू बी रिलीज ऑन संडे। तो यूथ एज यूथ हमें क्या करना चाहिए, वी नीड टू नेग्लेक्ट दिस, इग्नोर करें ये चीज को, क्योंकि अगर हम इसको बढ़ावा देते हैं तो दे आर अगेन सक्सेसफुल। यूथ का ये प्रॉपर अगेन गलत इस्तेमाल करना जैसे अब तक किए, अगर अभी कल भी करेंगे, परसों भी करेंगे, आने वाले इलेक्शन तक भी करेंगे फिर। सो इसमें हमें भड़कना नहीं चाहिए, क्योंकि ये जैसा जेडीएस हो, कांग्रेस हो, बीजेपी हो, अभी जैसा बीजेपी के हमारे एमपी है वो भी टीपू सुल्तान के मुद्दे में लेके हमको अपना वोट बैंक बढ़ाते हैं। कांग्रेस का जैसा अभी स्टैचू बनाएंगे बोले, अभी 25 साल हुकूमत में हैं, हमारे एमएलए भी हैं नरसिंह राजा क्षेत्रा के, अभी 25 साल ये लोग इस पावर में रहने के बाद भी अभी क्यों, इसी टाइम पे क्यों स्टैचू बनाने का याद आया इनको भी, जब ये ड्रामा और ये प्ले बना के रिलीज कर रहे हैं, सेम टाइम पे स्टैचू बनाने का इनको भी फैसला करना पड़ा, जहां की इस्लाम में स्टैचू बनाना ही परमिशन दिया गया नहीं है। सो ये देखकर हमारे जेडीएस के लीडर्स आते हैं, वो बोलते हैं यूनिवर्सिटी बनाते हैं टीपू के नाम पे, ये सारा अपना वोट बैंक बनाने के लिए बातचीत चल रहा है। इसमें भड़ककर अगर हम लोग शामिल होते हैं तो इनका किसी का नुकसान नहीं होगा, इन लोग के सिर्फ स्टेटमेंट्स हैं, ना ये स्टैचू बनाने वाले हैं कल परसों में, ना ये यूनिवर्सिटी बनाने वाले हैं। सो इसमें शामिल होकर ये चीज को सक्सेसफुल बनाने से नुकसान सिर्फ यूथ का होगा, क्योंकि केसेस हमारे पे पड़ेंगे अगर हम इसमें शामिल पड़ते हैं, क्योंकि लॉ एंड ऑर्डर हाथ में लेना पड़ेगा। अगर कुछ भी जैसा ये इंस्टिगेट कर रहे हैं, भड़काएंगे, करेंगे दंगे फसादी कराना इनका मकसद होता है। सो इसमें शामिल होना नहीं है हमें, हम जो हमारी जिंदगी है, नहीं तो हमारे हक के लिए बात करने के लिए जाना, आगे बढ़ना है हमें, हम अनएम्प्लॉयमेंट है, एम्प्लॉयमेंट के लिए बात करना है हमें जाके, हमारे लीडर्स जो भी है एम्प्लॉयमेंट के बारे में बात करें तो हक से जाके शामिल होकर हर प्रोटेस्ट में खड़ेंगे, उनके साथ खड़ेंगे। ये सिर्फ दंगे फसाद भड़काना करना सिर्फ अपना वोट बैंक पॉलिटिक्स के लिए ये लोग अपना मुद्दा बना रहे हैं। टीपू सुल्तान जैसे लीडर को मुद्दा बना के हमें इस्तेमाल करना सबसे बड़ी गलत बात है। इसको छोड़कर अगर ये कुछ कर रहे हैं, हम लोग भी एज पॉलिटिकल पार्टी सपोर्ट करेंगे, पर आके यूथ को सिर्फ भड़का के यूज करना अपना वोट बैंक के लिए, इससे गलत बात है नहीं। अस्सलाम वालेकुम, नमस्ते। मैं आम आदमी पार्टी लीडर एनआर से शहाबुर रहमान बोल रहा हूँ। अभी जो हम यहाँ पर जमा हुए हैं, जो हॉट टॉपिक जो है टीपू सुल्तान की लेकर जो
अब रूलिंग पार्टी इन रूलिंग जो है उसके पास कोई मुद्दा नहीं है, तो ये ऐसे हिजाब के हलाल के हलाल कट के और ये टीपू सुल्तान ये ऐसे जो बेकार के इश्यूज लेकर इतने बड़े किंग के बारे में जो हिस्ट्री है तो हिस्ट्री को कोई बदल नहीं सकता, ऐसे इश्यूज लेकर ये ड्रामा करना ये करना। कम्युनल हारमोनी जो हमारी मैसूर में पहले से इतनी अच्छी है, हिंदू मुस्लिम भाई भाई बन के रह रहे हैं, तो इसको डिस्टर्बेंस करना ये सही नहीं है। और दूसरा मेरा एक रिक्वेस्ट ये है, मैसेज यहाँ के जो पुलिस कमिश्नर को जो पूरे ऑर्गेनाइजेशंस और पूरे पार्टीज जो मेमोरेंडम दिए हैं, रिक्वेस्ट कर रहे हैं कि इस ड्रामे को कल जो होने वाला है टीपू सुल्तान का जो एक फॉल्स इस पे जो ड्रामा होने वाला है उसको रोका जाए किसी तरह।